Hello friends, welcome back. This is Shivan and thanks for subscribing my channel and thanks for your loving support. Friends, ivattu ni ondu video dalli kuda na ondu best live wallpaper application bage tilkolta idivi. Nivu illi nodabodhi ondu wallpaper na already nanu ondu mobile na home screen alli apply na madidini. So ee ondu application alli ide reetiya thumba tarada ondu effects galu iruvanta ondu live wallpapers galu namage sigutte. So agar friends ee ondu application yavudu idra navu yav reetiya install madkobidu use na madbeku annadru ondu complete information na ee ondu video dalli tilkona. Friends, ee ondu video na shuru madoginta munche enna channel na yaru subscribe madilvo daivittu maridana channel subscribe madi. ಇದೇ ರೀತಿಯ ಡೈಲಿ ಲೇಟೆಸ್ಟ್ ವಿಡಿಯೋಸ್ಗಳ ಅಪ್ಡೇಟ್ಗಾಗಿ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ ಲಿಂಕ್ ನಿಮಗೆ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ. ಅದ ಮೇಲೆ ಕ್ಲಿಕ್ ಮಾಡಿ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಬಿಟ್ಟು ಯೂಸ್ ಮಾಡ್ಕೊಳ್ಬೋದು. ಸೊ ಈಗ ಫಸ್ಟ್ ಈ ಒಂದು ಅಪ್ಲಿಕೇಶನ್ ಓಪನ್ ಮಾಡೋಣ. ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಇದರ ಒಂದು ಇಂಟರ್ಫೇಸ್ ಈ ರೀತಿಯಾಗಿರುತ್ತೆ, ನೀವು ಇಲ್ಲಿ ನೋಡ್ಬೋದು. ಸೊ ಇಲ್ಲಿ ಮೇಲ್ಗಡೆ ನಿಮಗೆ ಈ ಒಂದು ಆರೋ ಮಾರ್ಕ್ ತರ ಕಾಣಿಸ್ತದೆ, ಅದ ಮೇಲೆ ನಾವು ಕ್ಲಿಕ್ ಮಾಡೋಣ. ಅದ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು, ನಿಮಗೆ ತುಂಬಾ ತರದ ಒಂದು ಎಫೆಕ್ಟ್ಸ್ಗಳು ನಮಗೆ ಇಲ್ಲಿ ಶೋ ಮಾಡ್ತದೆ. ಸೊ ಇದರಲ್ಲಿ ನಮಗೆ ಯಾವ ಒಂದು ಎಫೆಕ್ಟ್ ತುಂಬಾ ಇಷ್ಟ ಆಗುತ್ತೋ ಆ ಒಂದು ಎಫೆಕ್ಟ್ ಮೇಲೆ ಜಸ್ಟ್ ನಾವು ಒಂದು ಕ್ಲಿಕ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ನನಗೆ ಇಲ್ಲಿ ಫಸ್ಟ್ ಕಾಣಿಸ್ತಾರಂತ ಈ ಒಂದು ಫ್ಲೇಮ್ ಅನ್ನೋ ಒಂದು ಎಫೆಕ್ಟ್ ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಒಂದು ಫ್ಲೇಮ್ ಅನ್ನೋ ಒಂದು ಎಫೆಕ್ಟ್ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ನೀವು ಇಲ್ಲಿ ನೋಡಬಹುದು ಕೆಳಗಡೆ ಈ ಒಂದು ಡೀಟೇಲ್ ಲೆವೆಲ್ ಅಂತ ಇದೆ, ಮತ್ತೆ ಒಂದು ಸ್ಲೈಡ್ ಶೋ ಅಂತ ಇದೆ, ಮತ್ತೆ ಟೈಮ್ ಸ್ಕೇಲ್ ಅಂತ ಇದೆ. ಸೊ ಇದನ್ನ ನಾವು ಇನ್ಕ್ರೀಸ್ ಡಿಕ್ರೀಸ್ ಮಾಡ್ತಾ ಹೋದಾಗೆಲ್ಲ ಈ ಒಂದು ವಾಲ್ಪೇಪರ್ನ ಒಂದು ಎಫೆಕ್ಟ್ ಕೂಡ ಇಲ್ಲಿ ಚೇಂಜ್ ಆಗ್ತಾ ಹೋಗ್ತಾ ಇದೆ, ನೀವು ಇಲ್ಲಿ ನೋಡಬಹುದು. ಸೊ ಈಗ ನಾನು ಈ ಒಂದು ಡೀಟೇಲ್ ಲೆವೆಲ್ ನಾನು ಇಲ್ಲಿ ಇನ್ಕ್ರೀಸ್ ಮಾಡಿದ್ದೀನಿ. ಇದರ ಒಂದು ಎಫೆಕ್ಟ್ ಈ ರೀತಿಯಾಗಿ ಕಾಣಿಸ್ತದೆ, ಮತ್ತೆ ಈ ಒಂದು ಸ್ಲೈಡ್ ಶೋ ಅಂತ ಇದೆ, ಅದನ್ನು ನಾನು ಇಲ್ಲಿ ರೀತಿಯಾಗಿ ಇನ್ಕ್ರೀಸ್ ಮಾಡ್ತಾ ಹೋಗ್ತಾ ಇದ್ದೀನಿ. ಅದು ಕೂಡ ನಮಗೆ ಈ ಒಂದು ಎಫೆಕ್ಟ್ ಈ ರೀತಿಯಾಗಿ ಚೇಂಜ್ ಆಗ್ತಾ ಇದೆ. ಮತ್ತೆ ಒಂದು ಟೈಮ್ ಸ್ಕೇಲ್ ನಾನು ಈ ರೀತಿಯಾಗಿ ಡಿಕ್ರೀಸ್ ಮಾಡ್ತಾ ಇದ್ದೀನಿ. ಇದರ ಒಂದು ಎಫೆಕ್ಟ್ ನೋಡ್ಬೋದು ನೀವು, ಒಂದು ಟೈಮ್ನ ಎಫೆಕ್ಟ್ ನಮಗೆ ಈ ರೀತಿಯಾಗಿ ಚೇಂಜ್ ಆಗ್ತಾ ಇದೆ. ಸೊ ಫ್ರೆಂಡ್ಸ್, ಈ ರೀತಿಯಾಗಿ ನೀವು ಯಾವ ಒಂದು ಈ ಒಂದು ಎಫೆಕ್ಟ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ತೀರೋ ಆ ಒಂದು ಎಫೆಕ್ಟ್ನ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಕಂಪ್ಲೀಟ್ ಈ ಒಂದು ಎಫೆಕ್ಟ್ಸ್ಗಳನ್ನ ಕೂಡ ನೀವು ಇಲ್ಲಿ ಚೇಂಜ್ ಮಾಡ್ಕೊಳ್ತಾ ಹೋಗ್ಬೋದು. ಈ ಒಂದು ಡೀಟೇಲ್ಸ್ನ ಒಂದು ಲೆವೆಲ್ ಆಗಿರ್ಬೋದು, ಸ್ಲೈಡ್ ಶೋನ ಒಂದು ಎಫೆಕ್ಟ್ ಆಗಿರ್ಬೋದು, ಮತ್ತೆ ಒಂದು ಟೈಮ್ ಸ್ಕೇಲ್ನ ಒಂದು ಎಫೆಕ್ಟ್ ಆಗಿರ್ಬೋದು. ಸೊ ಈ ರೀತಿಯಾಗಿ ನೀವು ತುಂಬಾ ಚೇಂಜ್ ಕೂಡ ಮಾಡ್ಕೊಳ್ತಾ ಹೋಗ್ಬೋದು ಪ್ರತಿಯೊಂದು ಈ ಒಂದು ಎಫೆಕ್ಟ್ಸ್ಗಳಲ್ಲಿ. ಸೊ ಫ್ರೆಂಡ್ಸ್, ಇಲ್ಲಿ ನಮಗೆ ತುಂಬಾ ತರದ ಒಂದು ಡಿಫ್ರೆಂಟ್ ಆಗಿರುವಂತಹ ಒಂದು ಎಫೆಕ್ಟ್ಸ್ಗಳು ಸಿಗುತ್ತೆ. ಈ ಒಂದು ಎಫೆಕ್ಟ್ಸ್ಗಳು ನಮ್ಮ ಒಂದು ಮೊಬೈಲ್ನ ಹೋಮ್ ಸ್ಕ್ರೀನ್ ನಾವು ಅಪ್ಲೈ ಮಾಡಿದ್ರೆ ನಿಜವಾಗ್ಲೂ ತುಂಬಾ ಒಂದು ಡಿಫ್ರೆಂಟ್ ಆಗಿ ಕಾಣಿಸುತ್ತೆ ಈ ಒಂದು ಅಪ್ಲಿಕೇಶನ್ ತ್ರೂ ಆಗಿ. ಫ್ರೆಂಡ್ಸ್, ಇಲ್ಲಿ ನೋಡೋದು, ನನಗೆ ಬ್ಯಾಗ್ ಬಂದಿದ್ದೀನಿ. ಒಂದು ಬ್ಯಾಗ್ ಬಂದ ತಕ್ಷಣ ನಾನು ಮೊಬೈಲ್ನ ಹೋಮ್ ಸ್ಕ್ರೀನ್ ಇಲ್ಲಿ ಯಾವ ರೀತಿಯಾಗಿ ಶೋ ಮಾಡ್ತಾ ಇದೆ ಅಂತ. ಸೊ ಫ್ರೆಂಡ್ಸ್, ಹೀಗೆ ನೀವು ಈ ಒಂದು ಅಪ್ಲಿಕೇಶನ್ನ ಮುಖಾಂತರ ನೀವು ನಿಮ್ಮ ಒಂದು ಮೊಬೈಲ್ನಲ್ಲಿ ಮೊಬೈಲ್ನ ಒಂದು ಹೋಮ್ ಸ್ಕ್ರೀನಲ್ಲಿ ತುಂಬಾ ಡಿಫ್ರೆಂಟ್ ಆಗಿರುವಂಥ ಈ ಒಂದು ವಾಲ್ಪೇಪರ್ಸ್ಗಳನ್ನ ನೀವು ಸೆಟ್ ಮಾಡ್ಕೊಳ್ಬೋದು. ಸೊ ಇದು ನಿಜವಾಗ್ಲೂ ಪ್ರತಿಯೊಂದು ಲೈವ್ ವಾಲ್ಪೇಪರ್ಸ್ಗಳ ಅಪ್ಲಿಕೇಶನ್ಸ್ಗಳಿಗಿಂತಲೂ ತುಂಬಾ ಡಿಫ್ರೆಂಟ್ ಆಗಿದೆ. ಈ ಒಂದು ಅಪ್ಲಿಕೇಶನ್ ನೀವು ಒಂದ್ಸರಿ ಟ್ರೈನ ಮಾಡಿಬಿಟ್ಟು ನೋಡ್ಬೋದು. ಈ ಒಂದು ಅಪ್ಲಿಕೇಶನ್ ನಿಮಗೆ ಹೇಗೆ ಅನಿಸುತ್ತೆ ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ. ಮತ್ತೆ ಫ್ರೆಂಡ್ಸ್, ಇದೇ ರೀತಿಯ ಒಂದು ಡೈಲಿ ಲೇಟೆಸ್ಟ್ ವಿಡಿಯೋಸ್ಗಳ ಅಪ್ಡೇಟ್ಗಾಗಿ ಮರ್ಯಾದನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಮತ್ತೆ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿಯ ಒಂದು ಬೆಸ್ಟ್ ಅಪ್ಲಿಕೇಶನ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅಲ್ಲಿರೋ ಟೇಕ್ ಕೇರ್, ಬಾಯ್ ಬಾಯ್. ಫ್ರೆಂಡ್ಸ್, ಈ ಒಂದು ವಾಲ್ಪೇಪರ್ ನಿಮ್ಮ ಒಂದು ಮೊಬೈಲ್ನ ಒಂದು ಹೋಮ್ ಸ್ಕ್ರೀನಲ್ಲಿ ಸೆಟ್ ಮಾಡ್ಬೇಕಂತ ನೀವು ಇಲ್ಲಿ ಕೆಳಗಡೆ ನೋಡ್ಬೋದು. ಟ್ಯಾಪ್ ಟು ಸೆಟ್ ದ ವಾಲ್ಪೇಪರ್ ಅಂತ ಇದೆಯಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ, ಮತ್ತೆ ಇಲ್ಲಿ ಸೆಟ್ ವಾಲ್ಪೇಪರ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಇದನ್ನ ಹೋಮ್ ಸ್ಕ್ರೀನ್ಗೆ ಸೆಟ್ ಮಾಡ್ಬೇಕಂತ ಇರ್ತೀರ, ಅಥವಾ ಒಂದು ಹೋಮ್ ಮತ್ತೆ ಒಂದು ಲಾಕ್ ಸ್ಕ್ರೀನಲ್ಲಿ ಸೆಟ್ ಮಾಡ್ಬೇಕಂತ ಇರ್ತೀರ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ನಾನು ಇಲ್ಲಿ ಹೋಮ್ ಸ್ಕ್ರೀನ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು, ನಿಮ್ಮ ಒಂದು ಮೊಬೈಲ್ನ ಹೋಮ್ ಸ್ಕ್ರೀನಲ್ಲಿ ಈ ಒಂದು ವಾಲ್ಪೇಪರ್ ನಿಮಗೆ ಈ ರೀತಿಯಾಗಿ ಸೆಟ್ ಆಗುತ್ತೆ.